ಆದರೆ ನನಗೆಲ್ಲ ಇದೆ ಗೈಸ್, ಪಿ ಸಿ ಇದೆ, ಎಲ್ಲ ಇದೆ, ಲೈಟಿಂಗ್ಸ್ ಇದೆ, ಟ್ರೈಪ್ಯಾಡ್ ಇದೆ, ಎಲ್ಲ ಇದೆ, ಬಟ್ ವೀಡಿಯೋಸ್ ಮಾಡೋದಕ್ಕೆ ಮಾತ್ರ ಟೈಮ್ ಸಿಗ್ತಾ ಇಲ್ಲ. ಸೊ ಬಿಡಲ್ಲ, ಮಾತ್ರ ಮಾಡೇ ಮಾಡ್ತೀನಿ ಅದೇನಾದರೂ ಆಗಲಿ. ಸೊ ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟಾದರೂ ಲೈಕ್ ಬರಲಿ, ಸಬ್ಸ್ಕ್ರೈಬ್ ಬರಲಿ, ಬಟ್ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇರೋ ಡಿ ಜೆ ವ್ಲಾಗ್ಸ್ ಚಾನಲ್ಸ್ನ. ಸೊ ನನ್ನ ಸೆಟಪ್ ರೂಮ್ನ ಚೇಂಜ್ ಮಾಡ್ಕೊಬೇಕು ಅಂತ ಇದ್ದೀನಿ. ಯಾಕೆ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ, ಎಲ್ಲಿ ಮಾಡ್ತಾ ಇದ್ದೀನಿ, ಸೊ ಅವೆಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ನ ಮಾಡಿ. ಯಾಕೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ನೋಡ್ತಾ ಇರ್ಬೋದು ನೀವು ನನ್ನ ಒಂದು ಮೈನ್ ಚಾನಲ್ ಅಂದರೆ ಡಿ ಜೆ ಕ್ರಿಯೇಷನ್ ಫಾರ್ ಯು ಅಂತ ಟೆಕ್ ಚಾನಲ್ ಇದೆಯಲ್ಲ, ಸೊ ಅದರಲ್ಲಿ ನಾನು ತುಂಬ ದಿವಸದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆಲ್ರೆಡಿ ಆಯಿತು ಒಂದು 15 ಡೇಸ್ ಮೇಲೇ ಆಯಿತು ಗಾಯ್ಸ್, ಸೊ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ, ವೀಡಿಯೋಸ್ ಅಪ್ಲೋಡ್ನ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ. ಸೊ ಏನಕ್ಕೆ, ಏನು ರೀಸನ್ ಅಂತಂದರೆ, ಸೊ ರೀಸೆಂಟಾಗಿ ನಾವು ಒಂದು ಶಾಪ್ನ ಓಪನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಶಾಪ್ ಹತ್ರನೂ ನೋಡ್ಕೊಬೇಕು. ಸೊ ನಾನೇ ಶಾಪಲ್ಲಿ ನೋಡ್ಕೋಬೇಕು. ಅದಾದಮೇಲೆ ಗ್ರೀನ್ ಹೌಸಲ್ಲೂ ವರ್ಕ್ ಇರುತ್ತೆ ಗಾಯ್ಸ್, ಕ್ಯಾಪ್ಸಿಕಮ್ ಕಟ್ಟಿಂಗು, ಅದು ಇದು ಮೆಡಿಸನ್ ಸ್ಪ್ರೇ, ಸೊ ಅವೆಲ್ಲ ಇರುತ್ತೆ. ಅದಕ್ಕೋಸ್ಕರ ಗ್ರೀನ್ ಹೌಸಲ್ಲೂ ವರ್ಕ್ ಇರುತ್ತೆ, ಮತ್ತು ಈ ಶಾಪ್ ಹೊಸದಾಗಿ ಇಟ್ವಲ್ಲ, ಸೊ ಅಲ್ಲೂ ನಾನೇ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನನ್ನ ವೀಡಿಯೋಸ್ ಮಾಡೋದು ನನ್ನ ರೂಮ್ ಒಳಗಡೆ ಅಲ್ವಾ, ಸೊ ಈ ಒಂದು ರೂಮಲ್ಲಿ ಬಂದು ನಾನು ವೀಡಿಯೋಸ್ನ ಮಾಡೋದಕ್ಕಾಗಲ್ಲ, ಯಾಕಂದರೆ ಶಾಪಲ್ಲಿ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ಶಾಪಲ್ಲಿ ಇರ್ತೀನಲ್ಲ, ಶಾಪಲ್ಲಿ ಏನಾದರೂ ಪ್ಲಾನ್ ಮಾಡಿ ಅಲ್ಲೇ ಏನಾದರೂ ಈ ಬ್ಲ್ಯಾಕ್ ಸ್ಕ್ರೀನ್ ಇದೆಲ್ಲ, ಸೊ ಇದನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲೇ ವೀಡಿಯೋಸ್ನ ಡೈಲಿ ವೀಡಿಯೋಸ್ನ ಮಾಡಬೇಕು ಅಂತ ನನಗೆ ಇಷ್ಟ. ಬಟ್ ಅಲ್ಲೇ ವೀಡಿಯೋಸ್ನ ಇವಾಗ ಇನ್ಮೇಲೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ವೀಡಿಯೋಸು ತುಂಬ ಲಾಂಗ್ ಆಗೋಯಿತು, ಗ್ಯಾಪ್ ಆಗೋಯಿತು. ಅದಕ್ಕೋಸ್ಕರ ನನಗೆ ಬೇಜಾರಾಗ್ತಾ ಇದೆ, ಯಾಕೆಂದರೆ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರ ಈ ಬ್ಲ್ಯಾಕ್ ಸ್ಕ್ರೀನನ್ನ ತಗೊಂಡೋಗಿ ಅಲ್ಲಿ ಹಾಕ್ಕೋಬೇಕು ಅಂತ ಡಿಸೈಡ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ಈಗ ವೀಡಿಯೋನ ಮಾಡ್ತಾ ಇದ್ದೀನಿ, ಅಲ್ಲೇ ವೀಡಿಯೋಸ್ನ ಮಾಡೋಣ ಅಂತ. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ವೀಕ್ ಒಂದೊಂದು ವೀಡಿಯೋ ಆಗ್ತಿದೆ, ಅಂದರೆ ಸ್ಟಾರ್ಟಿಂಗ್ ಗೊತ್ತೇ ಅಲ್ಲ ನಿಮಗೆ ಪ್ರಾಬ್ಲಮ್ಮು ಏನಂತಂದರೆ, ಎಡಿಟಿಂಗು ಅದು ಇದು ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ಕ್ಯಾಮ್ರಾ ಫಿಯರು, ಸ್ಟಾರ್ಟಿಂಗು ಹೊಸ ಯೂಟ್ಯೂಬರ್ಗೆಲ್ಲ ಈ ಪ್ರಾಬ್ಲಮ್ ಬಂದಿರುತ್ತೆ ಜಾಸ್ತಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಾನು ವಾರಕ್ಕೆ ಒಂದೊಂದು ವೀಡಿಯೋ ಆಗ್ತಾ ಬಂದೆ, ಅದಾದಮೇಲೆ 2 ದಿವ್ಸಕ್ಕೆ ಒಂದೊಂದು ವೀಡಿಯೋ ಆ ಥರ ಆಗ್ತಾ ಬಂದೆ. ಸೊ ಇವಾಗ ನಾನು ಅಂದರೆ ನನಗೆ ಆಸೆ ಇದೆ ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ. ಸೊ ನೋಡೋಣ, ಈ ಸ್ಕ್ರೀನ್ನ ಅಲ್ಲಿ ಹಾಕ್ಕೊಂಡು ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬ್ಯುಸಿ ಇರ್ತೀನಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಶೂಟ್ ಮಾಡ್ಬೋದು, ಇವಾಗ ಎಕ್ಸ್ಪರ್ಟ್ ಆಗಿರೋರೆಲ್ಲ ಏನು 5 ನಿಮಿಷ ವೀಡಿಯೋ ಅಲ್ವಾ, ಏನು ಒಂದು 10-15 ನಿಮಿಷ ಅರ್ಧ ಗಂಟೆ ಆ ಥರ ತಗೊಂಡು ವೀಡಿಯೋಸ್ನ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕ್ಬಿಡ್ಬೋದು ಅಂತ ಹೇಳ್ತಾರೆ. ಬಟ್ ಆದರೆ ಹೊಸ ಯೂಟ್ಯೂಬರ್ಗೆ ಮಾತ್ರ ಈ ಕಷ್ಟ ಗೊತ್ತಿರುತ್ತೆ, ಯಾಕೆ ಅಂತ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಒಂದೊಂದು ವೀಡಿಯೋಗೆ ಎಷ್ಟೆಷ್ಟು ಹೊತ್ತಾಗಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅದಾದಮೇಲೆ ಎಡಿಟಿಂಗು 5 ನಿಮಿಷ ಅಲ್ವಾ, ಹಿಂಗೆ ಟಕ್ ಟಕ್ ಅಂತ ಎಡಿಟ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಅದಾಗಲ್ಲ, ಯಾಕೆ ಅಂತಂದರೆ ನನ್ನ ವೀಡಿಯೋ ನಮ್ಮ ಹೊಸ ವೀಡಿಯೋಗಳು ಹೊಸ ಯೂಟ್ಯೂಬರು ಫಸ್ಟ್ ವೀಡಿಯೋಸ್ನ ಎಡಿಟ್ ಮಾಡಬೇಕು ಅಂತಂದರೆ ಎಷ್ಟು ರಿಸ್ಕಿ ಆಗಿರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಏನೊಳ್ಳೆ ತರಕಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ, ಸೊ ಆ ರೀತಿ ಎಡಿಟ್ನ ಮಾಡಿದ್ದೀನಿ ನನ್ನ ಫಸ್ಟು ಒಂದು ವೀಡಿಯೋಸ್ನ. ಸೊ ಅದನ್ನ ನೆನೆಸ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಹಾಗೆ ಎಲ್ಲ ಕಡೆ ನೋಡ್ಕೋಬೇಕು. ಸೊ ಇವಾಗ ಅದೇ ಪ್ಲ್ಯಾನಿಂಗಲ್ಲಿದೆ. ಬಟ್ ಈ ಒಂದು ನನ್ನ ಒಂದು ರೂಮ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಸೊ ನಾನು ರೀಲ್ಸ್ನು ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಈ ಗ್ರೀನ್ ಸ್ಕ್ರೀನ್ ಇದು ಬ್ಲ್ಯಾಕ್ ಸ್ಕ್ರೀನ್ ಹಾಕಿದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟು ಇಲ್ಲೆಲ್ಲ ಬಟ್ಟೆಗಳಿದ್ದಾವೆ. ಸೊ ಇಲ್ಲಿ ಫ್ರಂಟ್ ಮಿರರ್ ಕೂಡ ಹಾಕಿದೆ ಗೈಸ್. ನಾನು ರೀಲ್ಸ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸೆಟಪ್ಗಳೆಲ್ಲ ಮಾಡ್ಕೊಂಡಿದ್ದೆ. ಬಟ್ ಸಿಸ್ಟಮ್ ಈ ಥರ ಇರಬೇಕು, ಟೇಬಲು ಕಂಪ್ಯೂಟ್ರು ಎಲ್ಲ ಇರಬೇಕು, ಈ ಪಿ ಸಿ ಎಲ್ಲ ಇರಬೇಕಂತ ಅಂದ್ಬಿಟ್ಟು ಈ ರೀತಿ ನಾನು ರೆಡಿ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಅದು ಗೊತ್ತಿಲ್ಲ, ಏನೋ ಒಂದು ಆಗುತ್ತಲ್ಲ, ಏನಾದರೂ ಒಂದು ಏನೋ ಒಂದು ಮಾಡಬೇಕಂತ ಹೊರಟಿರ್ತೀವಿ ಗಾಯ್ಸ್. ಬಟ್ ಅದೇನೇನೇನೋ ಆಗಿ ಎಲ್ಲೋ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಆ ರೀತಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಒಬ್ಬೊಬ್ರಿಗೇನು ಅಂತಂದರೆ ಪ್ಲೇಸಸ್ ಇರೋಲ್ಲ, ಜಾಗ ಇರೋಲ್ಲ, ಇವೇನು ಇರೋಲ್ಲ, ಇವು ಪಿ ಸಿ ಆಗಿರಲಿ ಅದೇನಾಗಿರಲಿ ಅವೆಲ್ಲ ಇರೋಲ್ಲ, ಟ್ರೈಪ್ಯಾಡಲ್ಲಿದೆ, ಸೊ ಇವೇನು ಇರೋಲ್ಲ. ಬಟ್ ಆದರೆ ಅವ್ರು ಏನಾದರೂ ಮಾಡ್ತಾ ಇರ್ತಾರೆ. ಬಟ್ ಏನಾದರೂ ಒಂದು ಮಾಡಬೇಕಂತ ಅಂದ್ಬಿಟ್ಟು ಅವರು ಏನಾದರೂ ಒಂದು
ಮಾಡ್ತಾರೆ. ಬಟ್ ಆದರೆ ನನಗೆಲ್ಲ ಇದೆ ಗೈಸ್, ಪಿ ಸಿ ಇದೆ, ಎಲ್ಲ ಇದೆ, ಲೈಟಿಂಗ್ಸ್ ಇದೆ, ಟ್ರೈಪ್ಯಾಡ್ ಇದೆ, ಎಲ್ಲ ಇದೆ. ಬಟ್ ವೀಡಿಯೋಸ್ ಮಾಡೋದಕ್ಕೆ ಮಾತ್ರ ಟೈಮ್ ಸಿಗ್ತಾ ಇಲ್ಲ. ಸೊ ಬಿಡಲ್ಲ, ಮಾತ್ರ ಮಾಡೇ ಮಾಡ್ತೀನಿ ಅದೇನಾದರೂ ಆಗಲಿ. ಸೊ ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟಾದರೂ ಲೈಕ್ ಬರಲಿ, ಸಬ್ಸ್ಕ್ರೈಬ್ ಬರಲಿ, ಬಟ್ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಶಾಪ್ದು ವ್ಲಾಗ್ ಮಾಡಿದೆ ಗೈಸ್. ಏನಾಯಿತು ಅಂತಂದರೆ, ಸೊ ನಾನು ಅಂದರೆ ನೇಮ್ ಬೇರೆ ಬರಿಬೇಕಿತ್ತು ಶಾಪ್ದು, ನಾನೇ ಬರೆಯೋಣ ಅಂತ ಅಂದ್ಕೊಂಡು ಬರಿತಾ ಇದ್ದೆ. ಅಷ್ಟರಲ್ಲಿ ಏನಾಯಿತು ಅಂದರೆ, ಎಲ್ಲ ಬರಿತಾ ಇದ್ದೆ, ಟೈಮಿಂಗ್ಸು ಬೆಳಗ್ಗೆ ಇತ್ತಲ್ಲ 6 ಗಂಟೆ ಆ ಥರ ಟೈಮಿಂಗ್ಸ್ ಇತ್ತು. ನಾನು ನೇಮ್ ಬರಿತಾ ಇದ್ದೆ, ಅಷ್ಟರಲ್ಲಿ ಫುಲ್ಲು ಪೂಜೆ ಎಲ್ಲ ಮುಗ್ದೋಯ್ತು. ಸೊ ಅರ್ಧಂಬರ್ಧ ಆಯಿತು ಅದೂ ವೀಡಿಯೋ. ಅಂದರೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಈ ಥರ ವೀಡಿಯೋ ಮಾಡ್ತೀನಿ ಅಂತ. ಸೊ ಸ್ವಲ್ಪ ಜನಕ್ಕೆ ಗೊತ್ತು, ಬಟ್ ಎಲ್ರಿಗೂ ಗೊತ್ತಿಲ್ಲ ವೀಡಿಯೋಸ್ನ ಮಾಡ್ತೀನಿ ಈ ಥರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟು. ಸೊ ಅದಕ್ಕೆ ನಾನು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅಂದರೆ ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊತೀನಿ, ಅದಾದಮೇಲೆ ವಾಯ್ಸ್ ಓವರ್ ಕೊಟ್ಕೊತೀನಿ. ಸೊ ಏನೋ ಒಂದು ಗೈಸ್ ಏನೋ ಒಂದು ಮಾಡ್ತಾಯಿದ್ದೀನಿ. ಏನಂತಂದರೆ, ಸೊ ಸಕ್ಸಸ್ ಆದಮೇಲೆ ಹೇಳೋಣ, ಸೊ ಆವಾಗ ಅವ್ರಿಗೆ ಒಂದು ಖುಷಿ ಇರುತ್ತೆ ಅಂತ ನನ್ನೊಂದು ಆಸೆ ಅಷ್ಟೆ. ಸೊ ಇವಾಗ ಇದನ್ನು ಅಲ್ಲಿ ಯಾವ ರೀತಿ ಸೆಟಪ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಯಾಕೆಂದರೆ ಅಲ್ಲಿ ಪ್ಲೇಸಸ್ ಸರಿಯಾಗಿಲ್ಲ. ಬಟ್ ಆದರೂ ಬಿಡಲ್ಲ, ಅಲ್ಲೇ ಮಾಡಬೇಕು. ಸೊ ಜಾಸ್ತಿ ಅವತ್ತು ಅಲ್ಲೇ ಇರೋದು ಇವಾಗ ನಾನು ಸದ್ಯಕ್ಕೆ. ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಬ್ಲ್ಯಾಕ್ ಸ್ಕ್ರೀನ್ನ ಅಲ್ಲಿ ಹಾಕ್ತೀನಿ. ಸೊ ಅದಾದಮೇಲೆ ತೋರಿಸ್ತೀನಿ ಎಲ್ಲಿ ಶಾಪ್ ಇರೋದು, ಇಲ್ಲೇ ಮನೆ ಪಕ್ಕದಲ್ಲೇ ಮಾಡಿರೋದು. ಸೊ ನಮ್ಮ ಶಾಪ್ನೂ ತೋರಿಸ್ತೀನಿ. ಸೊ ಕೊನೆವರೆಗೂ ವೀಡಿಯೋ ನೋಡಿ ಗೈಸ್. ಸ್ಕ್ರೀನ್ನ ಬಿಚ್ಕೊಂಡಿದ್ದೀನಿ ಈಗ, ಅಲ್ಲಿ ಸೆಟಪ್ ಮಾಡಬೇಕು. ಯಾವ ಥರ ಆಗುತ್ತೆ ಏನಂತ ನನಗಂತೂ ಗೊತ್ತಿಲ್ಲ. ಸೊ ಬಟ್ ನಾನು ಈ ಒಂದು ಪ್ಲೇಸ್ನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ. ಬಟ್ ನೋಡೋಣ, ಅಲ್ಲೇನಾದರೂ ಸರಿಯಾಗಿ ಆಗಲಿಲ್ಲ ಅಂತ ಅಂದರೆ, ಸೊ ಇಲ್ಲೇ ಮಾಡ್ತೀನಿ, ಅದೇನಾದರೂ ಪರವಾಗಿಲ್ಲ. ಯಾಕೆಂತಂದರೆ ಶಾಪ್ ಕ್ಲೋಸ್ ಮಾಡೋದು 9:10 ಆಗುತ್ತೆ, 9:30 ಆಗುತ್ತೆ. ಸೊ ಬಂದು ಊಟ ಮಾಡಿ ಆಗೋಸ್ರಲ್ಲಿ ಟೈಮ್ ಆಗಿಬಿಡುತ್ತೆ. ಬಟ್ ಆದರೂ ಬಿಡಲ್ಲ, ನಾನು ನೈಟ್ ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್, ನಾನು ಇಲ್ಲೇ ಮಾಡ್ತೀನಿ ವೀಡಿಯೋ. ಏನಾದರೂ ಪರವಾಗಿಲ್ಲ, ವೀಡಿಯೋಸ್ನ ಮಾಡೇ ಮಾಡ್ತೀನಿ. ಸೊ ಅಲ್ಲಿ ಸೆಟಪ್ ಅಲ್ಲಿ ಸೆಟ್ ಆಗಲಿಲ್ಲ, ಯಾಕಂದರೆ ಅದು ರೋಡ್ ಸೈಡಲ್ಲೇ ಇರೋದಲ್ವಾ. ಸೊ ಅದಕ್ಕೋಸ್ಕರ ವೆಹಿಕಲ್ ಎಲ್ಲ ಸ್ವಲ್ಪ ಓಡಾಡ್ತಿರುತ್ತೆ, ಸೌಂಡು ಎಲ್ಲ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಸೊ ಆ ಥರ ಏನಾದರೂ ಆಯಿತು ಅಂತ ಅಂದರೆ, ಸೊ ಮತ್ತೆ ಇಲ್ಲೇ ಬರ್ತೀನಿ. ನೈಟ್ ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್, ವೀಡಿಯೋಸ್ನ ಮಾಡೇ ಮಾಡ್ತೀನಿ. ನೆವರ್ ಗಿವ್ ಅಪ್. ಸೊ ಏನೋ ಒಂದು ಮಾಡೋಣ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ ಶಾಪಲ್ಲಿ, ನೋಡೋಣ ಯಾವ ರೀತಿ ಆಗುತ್ತೆ ಪ್ಲೇಸ್ ಅಂತ. ಸೊ ಬನ್ನಿ ಹೋಗೋಣ ಗೈಸ್. ಇದು ನನ್ನ ರೂಮಿನ ಡೋರು. ಸೊ ಇದು ಹಾಲು ಗೈಸ್. ಸೊ ಇಲ್ಲಿಂದ ಆಚೆ ಹೋದರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಇದೆ. ಸೊ ನೋಡಿ ಗೈಸ್, ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೀವಿ, ರೈಟೇ ಇಲ್ಲ ಗೈಸ್. ಸೊ ಇಲ್ಲಿ ಸೈಕಲು, ಜೀಪ್ಸು, ಚಾರ್ವಿಕ್ದು ಎಲ್ಲ ಇಲ್ಲೇ ಬಿದ್ದಿದ್ದಾವೆ ಬೈಕೆಲ್ಲ. ಸೊ ಈ ಕಡೆಯಿಂದ ಒಂದು ಡೋರ್ ಇದೆ ಗೈಸ್, ಶಾಪ್ಗೆ ಹೋಗೋಕ್ಕೆ ಒಳಗಡೆ. ಸೊ ಮನೆ ಹತ್ರನೇ ಆಗಿರೋದು ನೋಡಿ. ಈರುಳ್ಳಿ ಎಲ್ಲ ತೊಗೊಂಡು ಇಲ್ಲಿ ಹಾರಾಕಿದ್ದೀನಿ, ಯಾಕೆಂದರೆ ಹಾಳಾಗ್ಬಿಡುತ್ತಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಒಳಗಡೆಯಿಂದ ಶಾಪ್ ಯಾವ ರೀತಿ ಇದೆ ಅಂತ. ಸೊ ಈ ರೀತಿ ಇದೆ. ನಾನು ಬಂದ್ಬಿಟ್ಟು ಇವಾಗ ಅದು ಬ್ಲ್ಯಾಕ್ ಸ್ಕ್ರೀನ್ನ ಈ ಕಡೆ ಅಂದರೆ ಈ ಒಂದು ಪೊಸಿಷನಲ್ಲಿ ಇಲ್ಲಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಗೈಸ್, ಈ ಒಂದು ಪ್ಲೇಸಲ್ಲಿ ಅಲ್ಲಿಂದ ಅಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಸ್ಕ್ರೀನ್ನ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ಇವಾಗ ಆಚೆಯಿಂದ ತೋರಿಸ್ಬಿಡ್ತೀನಿ ಶಾಪ್ ನಿಮಗೆ, ಬನ್ನಿ ಹೋಗೋಣ. ಸೊ ಆಚೆಯಿಂದ ಅಂತಂದರೆ, ಸೊ ಇಲ್ಲಿ ನೋಡಿ ಅಲ್ಲ, ಇಲ್ಲಿ ಫ್ರಿಜ್ ಇದೆ ಇದು. ಸೊ ನೋಡ್ಬೋದು ಒಳಗೆ ಜು 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 ಸ್ವಲ್ಪ ಕೂಲ್ ಡ್ರಿಂಕ್ಸ್ ಇದ್ದಾವೆ, ಇನ್ನೂ ಸ್ವಲ್ಪ ಹಾಕ್ಬೇಕು ಐಟಮ್ಸು. ಸೊ ಇದು ಡೋರ್. ಗೈಸ್ ಇದೆ ಮನೆ. ಸೊ ಇದೆ ಶಾಪು. ಸೊ ಇದು ಬಂದು ಜಿಯೋ ಮೊಬೈಲ್ ಶಾಪ್ ಅಂತ ಇದು ಅಂಗಡಿ. ಇದು ಇನ್ನೂ ಇದು ಬೋರ್ಡ್ ಮಾಡಿಸಿಲ್ವಲ್ಲ, ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಈ ಥರ ಬೋರ್ಡ್ ಮಾಡಿಸಿ ಶಾಪ್ದು ಐತಲ್ಲ, ಸೊ ಅದಕ್ಕೆ ತಂದಿಟ್ಟಿದ್ದು. ಸೊ ಇದೇ ಮನೆ. ಸೊ ಇದೇ ಗ್ರೀನ್ ಹೌಸು.
ಸೊ ಇಲ್ಲೇ ರೋಡ್ ಇದೆ ಅಲ್ಲ ಗೈಸ್, ಅದಕ್ಕೋಸ್ಕರ ಸೊ ವೆಹಿಕಲ್ ಎಲ್ಲ ಓಡಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಸೌಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆಗಿಲ್ಲ ಅಂತಂದರೆ ಮತ್ತೆ ನಾನು ಅದೇ ಪ್ಲೇಸಿಗೆ ಬರ್ತೀನಿ. ಸೊ ಮನಿ ಫೈನಲಿ ರೆಡಿ ಮಾಡಿದ್ದೀನಿ, ಇಲ್ಲೇ ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲೇ ಹಾಕಿದ್ದೀನಿ, ಇಲ್ಲೇ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ನಿಮ್ಮ ಸಪೋರ್ಟ್ ಇರಬೇಕು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳು ಇನ್ನೂ ಬರ್ತಾನೇ ಇರುತ್ತೆ. ಸೊ ಡೈಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ವೀಡಿಯೋಸ್ ಬರ್ತಾ ಇರುತ್ತೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ನ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜಯ ಆಂಜನೇಯ.